ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಸಲ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳನ್ನು ಕವರ್ ಮಾಡಿ ಅನ್ನೋಂಥ ರಿಕ್ವೆಸ್ಟನ್ನು ಮಾಡ್ತಾ ಇರ್ತಾರೆ. ಸೊ ನಾನು ಯೂಶ್ವಲಿ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡ್ತೀನಿ, ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ, ಹಾಗಾಗಿ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ನಡೆಯೋದಿಲ್ಲ. ಆದರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ, ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಲಾಸ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ, ಪ್ರಾಫಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಯೂಶ್ವಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಬಗ್ಗೆ ಅವಾಯ್ಡ್ ಮಾಡ್ತೀನಿ. ಆದರೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಜೊತೆಗೆ ಶಾರ್ಟ್ ಟರ್ಮಲ್ಲಿ ನಾವು ಪ್ರಾಫಿಟನ್ನು ಗಳಿಸ್ಬೋದು ಅಷ್ಟೇ, ವೆಲ್ತ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಅಂತ ಪಾಯಿಂಟ್ ಅನ್ನು ಕೂಡ ನಾನು ಹಲವಾರು ಸಲ ಶೇರ್ ಮಾಡಿದ್ದೀನಿ ನಿಮ್ ಜೊತೆ. ಸೊ ಸ್ಟಿಲ್ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರೋದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಅದನ್ನ ನಾನು ಟಾರ್ಗೆಟ್ ಅನ್ನು ಕೊಡ್ತಾ ಇಲ್ಲ, ಒಂದು ಫಂಡ್ ಹೌಸ್ ಇದ್ರ ಬಗ್ಗೆ ಕವರೇಜ್ ಅನ್ನ ಕೊಟ್ಟಿದೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂತಹ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಏನೇ ಒಪಿನಿಯನ್ಸ್ ಇದ್ರು ಅವು ನನ್ನವಲ್ಲ, ಫಂಡ್ ಹೌಸ್ ಹೇಳ್ತಾ ಇರೋಂತ ಕಮೆಂಟ್ಗಳು. ಸೊ ಆ ಫಂಡ್ ಹೌಸ್ ಯಾವುದು ಅಂತ ನಾವು ನೋಡೋದಾದ್ರೆ, ICICI ಡೈರೆಕ್ಟ್ ಅವರು ಈ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿರೋದು. ನಾನು ಡೈರೆಕ್ಟ್ಲಿ ಅವರ ಟ್ವಿಟರ್ ಅಕೌಂಟ್ ನಿಂದನೇ ನಿಮ್ಗೆ ತೋರಿಸ್ತೀನಿ. ಸೊ ನೀವು ಬೇಕಿದ್ರೆ ICICI ಡೈರೆಕ್ಟ್ ಅವರ ಟ್ವಿಟರ್ ಹ್ಯಾಂಡಲ್ ಅನ್ನ ಟ್ವಿಟರ್ ಅಲ್ಲಿ ಫಾಲೋ ಮಾಡಬಹುದು, ನಿಮಗೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ಸ್ ಗಳು ಬರ್ತಾ ಇರ್ತವೆ. ಇವರು ಸಾಕಷ್ಟು ಅಪ್ಡೇಟ್ಸ್ ಅನ್ನ ಟ್ವಿಟರ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ನೀವು ಕೂಡ ಜಾಯ್ನ್ ಆಗಿ ತಿಳ್ಕೊಳ್ಬಹುದು ಹಲವಾರು ವಿಚಾರಗಳನ್ನ ಅಲ್ಲಿ. ಸೊ ಬನ್ನಿ ನೋಡೋಣ, ಆ ಸ್ಟಾಕ್ ಯಾವುದು, ಟಾರ್ಗೆಟ್ ಪ್ರೈಸ್ ಏನು, ಎಲ್ಲಾನು ಕೂಡ ತಿಳ್ಕೊಳ್ಳೋಣ. ಗೆಳೆಯರೆ, ನೀವು ಇಲ್ಲಿ ನೋಡಬಹುದು ಒಂದು ಸ್ಟಾಕ್ ನ ಮಾಹಿತಿ ಇಲ್ಲಿದೆ, ಸ್ಟಾಕ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ, ಡೋಂಟ್ ವರಿ. ಸೊ ಬೈ ರೇಂಜ್ ಅನ್ನ ನೋಡಬಹುದು, 214 ರಿಂದ 224 ಒಳಗಡೆ ಬೈ ರೇಂಜ್ ಅನ್ನ ಅವರು ಕೊಟ್ಟಿದ್ದಾರೆ. ಟಾರ್ಗೆಟ್ 254 ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ಟಾಪ್ ಲಾಸ್ 204 ಅನ್ನ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವು ಶಾರ್ಟ್ ಟರ್ಮ್ ಗೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಇದಿಷ್ಟನ್ನ ಫಾಲೋ ಮಾಡಬೇಕು, ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಸ್ಟಾಪ್ ಲಾಸ್ ಅನ್ನ ಫಾಲೋ ಮಾಡೋದು, ಎಸ್ಪೆಷಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ. ಸೊ ಹಾಗಾದ್ರೆ ಈ ಸ್ಟಾಕ್ ಯಾವುದು, ಎಲ್ರಿಗೂ ಕುತೂಹಲ ಇದ್ದೇ ಇದೆ. ಸೊ ಆ ಕುತೂಹಲನ ಜಾಸ್ತಿ ಹೊತ್ತು ಎಳೆಯೋದು ಬೇಡ. ಸೊ ನೀವು ಇಲ್ಲಿ ನೋಡಬಹುದು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಸೊ ಇಲ್ಲೇ ಇದರ ಮೇಲ್ಗಡೆನೆ ಎಲ್ಲ ಮಾಹಿತಿ ಇದೆ ನೋಡಬಹುದು. ICICI ಡೈರೆಕ್ಟ್ ಅವರು ಗ್ಲಾಡಿಯೇಟರ್ ಪಿಕ್ ಅಂತ ಕರ್ನಾಟಕ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿದರೆ, ಬೈ ರೇಂಜ್ ಅನ್ನು ಇಲ್ಲೂ ಕೂಡ ಮೆನ್ಷನ್ ಮಾಡಿದರೆ, ಟಾರ್ಗೆಟ್ ಪ್ರೈಸ್ ಅನ್ನ ಮೆನ್ಷನ್ ಮಾಡಿದರೆ, ಸ್ಟಾಪ್ ಲಾಸ್ ಅಪ್ಸೈಡ್ ಪೊಟೆನ್ಶಿಯಲ್ 13% ವರೆಗೂ ಮೇಲೆ ಹೋಗ್ಬೋದು ಅನ್ನುವಂಥದ್ದು, ಜೊತೆಗೆ ಟೈಮ್ ಫ್ರೇಮ್ ಕೂಡ ಮೆನ್ಷನ್ ಮಾಡಿದರೆ ನೋಡಬಹುದು, 3 ತಿಂಗಳು ಟೈಮ್ ಫ್ರೇಮ್ ಅನ್ನ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ICICI ಡೈರೆಕ್ಟ್ ಅವರ ಈ ಟ್ವಿಟರ್ ಹ್ಯಾಂಡಲ್ ಅನ್ನ ಫಾಲೋ ಮಾಡಬಹುದು, ನಿಮಗೂ ಕೂಡ ಈ ತರದ ಅಪ್ಡೇಟ್ಸ್ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಅವರ ಹಲವಾರು ಪಾಯಿಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿದರೆ, ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿದರೆ ನೋಡಬಹುದು. 6 ಮಂತ್ಸ್ ಇಎಂಎ ಅಂದ್ರೆ ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಅವರೇಜ್ ಎಲ್ಲಿದೆ, ಸಪೋರ್ಟ್ ಲೆವೆಲ್ ಯಾವುದು, ಬ್ರೇಕ್ಔಟ್ ಲೆವೆಲ್, ಸೊ ಎಲ್ಲಾನು ಕೂಡ ಅವರು ಮೆನ್ಷನ್ ಮಾಡಿದರೆ. ಸೊ ನೀವು ಈ ಟ್ವಿಟರ್ ಹ್ಯಾಂಡಲ್ಗೆ ವಿಸಿಟ್ ಮಾಡಿ ಒಂದ್ಸಲ ಬೇಕಾದ್ರೆ ಡೀಟೇಲ್ ಆಗಿ ಇದನ್ನ ತಿಳ್ಕೊಳ್ಬಹುದು. ಆಲ್ಮೋಸ್ಟ್ ನೋಡಬಹುದು 2008ರ ಐ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ, ಸಾರಿ ಹೋಗಿದೆ ಈಗಾಗಲೇ. ಸೊ ಅಲ್ಲಿಂದ 254 ವರೆಗೂ ಕೂಡ ಹೋಗ್ಬೋದು ಅನ್ನೋಂಥದ್ದು ಅವರ ಟಾರ್ಗೆಟ್. MACD ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ, ವಾಲ್ಯೂಮ್ಸ್ ಇದೆ ನೋಡಬಹುದು. ಸೊ ವೇರಿಯಸ್ ಇಂಡಿಕೇಟರ್ಸ್ ಅನ್ನ ಅವರು ಬಳಸಿದ್ದಾರೆ. ಹಾಗೆ ಇನ್ನು ಹಲವಾರು ಪಾಯಿಂಟ್ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಬಹುದು. ಇನ್ ರೀಸೆಂಟ್ ವೀಕ್ ಸ್ಟಾಕ್ ಎಕ್ಸಿಬಿಟೆಡ್ ರೆಸಿಲೆನ್ಸ್ ಡಿಸ್ಪೈಟ್ ಪ್ರಾಫಿಟ್ ಬುಕಿಂಗ್ ಇನ್ ಮಾರ್ಕೆಟ್ಸ್. ಸೊ ಮಾರ್ಕೆಟ್ ಅಲ್ಲಿ ಹಲವಾರು ಸ್ಟಾಕ್ ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದ್ರು ಕೂಡ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ಫ್ಲಾಗ್ ಬ್ರೇಕ್ಔಟ್ ಕೂಡ ಆಗಿದೆ, ಅಂದ್ರೆ ಚಾರ್ಟ್ ಪ್ಯಾಟರ್ನ್ಸ್ ಇವೆಲ್ಲ, ಫ್ಲಾಗ್ ಪ್ಯಾಟರ್ನ್ ನೀವು ಇಲ್ಲಿ ನೋಡಬಹುದು. ಸೊ ಈ ರೀತಿ ಇದೆ ಫ್ಲಾಗ್ ಪ್ಯಾಟರ್ನ್, ಅದನ್ನ ಬ್ರೇಕ್ಔಟ್ ಕೂಡ ಆಗಿದೆ ಈಗಾಗಲೇ ಸ್ಟಾಕ್. ಜೊತೆಗೆ ಸ್ಟ್ರಾಂಗ್ ವಾಲ್ಯೂಮ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಅವರು ಇಲ್ಲಿ ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಕರ್ನಾಟಕ ಬ್ಯಾಂಕ್ ಇವಾಗ ಎಷ್ಟು ಟ್ರೇಡ್ ಆಗ್ತಿದೆ, ಸೊ ನಾವು ಅದನ್ನ ನೋಡೋದಾದ್ರೆ ಗೂಗಲ್ ಅಲ್ಲಿ ನೋಡಬಹುದು. 225 ರೂಪಾಯಿ 80 ಪೈಸೆ ಟ್ರೇಡ್ ಆಗ್ತಿದೆ ಇವತ್ತು, 2.60 ಅಪ್ ಆಗಿದೆ ಸ್ಟಾಕ್. ಮಧ್ಯೆ ಕೆಳಗಡೆ ಕೂಡ ಹೋಗಿತ್ತು, ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದ್ರ ನಂತರ ಕೂಡ. ಸೊ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್, 7,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಒಂದು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್. ಇತ್ತೀಚೆಗೆ ರಿಸಲ್ಟ್ ಕೂಡ ಬಂದಿತ್ತು. ಸೊ ನಾವು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ಅಬ್ಸರ್ವ್ ಮಾಡೋದಾದ್ರೆ 2012ರಿಂದ ಕೂಡ ನೋಡಬಹುದು, ಚೆನ್ನಾಗೇ ಇದೆ ಕಂಪನಿಯ ಬಿಸ್ನೆಸ್ ವೈಸ್. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡೋದಾದ್ರೆ. ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದೇ ಇದೆ. ಸೊ ಎಲ್ಲಾನು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸದ್ಯದ ಮಟ್ಟಿಗೆ. ಇದರ ಓವರ್ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ರಿಟರ್ನ್ ಆನ್ ಇಕ್ವಿಟಿ ಕೂಡ ಅವರೇಜ್ ಇರುತ್ತೆ, ಅಂತ ದೊಡ್ಡ ನಂಬರ್ಸ್ ಇರೋದಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ, ಈಗ ಒಳ್ಳೆ ಬ್ರೇಕ್ಔಟ್ ಅನ್ನ ಮಾಡಿದೆ, ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಹಾಗೆ CAGR ಅನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಪ್ರಾಫಿಟ್ ಗ್ರೋತ್ ಅನ್ನು ಕೂಡ ನೋಡಬಹುದು, ಸೇಲ್ಸ್ ಗ್ರೋತ್ ಸಿಂಗಲ್ ಡಿಜಿಟಲ್ ಇದೆ. ಸೊ
TTM ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಂದ್ರೆ ಟ್ರೈಲಿಂಗ್ 12 ಮಂತ್ಸ್. ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಲಾಸ್ಟ್ 1 ಇಯರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೇಲ್ಸ್. ಹಾಗಾಗಿ ಇಲ್ಲಿ ಜಾಸ್ತಿ ಕಂಡು ಬರುತ್ತೆ. ಹಾಗೆ ನಾವು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ FIS 21% ಇದಾರೆ, DIS 6% ಇದೆ, ಪಬ್ಲಿಕ್ 72% ಇದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಇಲ್ಲ. ಸೊ ನಾವು ಕೆಲವೊಂದು ಕೀ ರೇಷಿಯೋಸ್ ಅನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡೋದು. ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಕಾರ್ ಅಂತ ಕರೀತಾರೆ, 15.66 ಇದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 3.18% ಇದೆ. ಗ್ರಾಸ್ NPA 3.9% ಇದೆ. ಸೊ ನೀವು ಕರ್ನಾಟಕ ಬ್ಯಾಂಕ್ ಅನ್ನ ಸ್ಟಡಿ ಮಾಡಬಹುದು, ಅಥವಾ ಇವರು ಏನು ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನ ಶೇರ್ ಮಾಡಿದ್ದಾರೆ ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಡಿಸಿಷನ್ ತಗೊಳ್ಬಹುದು. ಖಂಡಿತ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನೀವು ಸ್ಟಡಿ ಮಾಡಿ ನಿಮ್ಗೊಂದ್ಸಲ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಅನ್ನ ತಗೊಳ್ಳಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಅಲ್ಲಿ ನಾವು ನೋಡೋದಾದ್ರೆ 1 ಇಯರ್ ಅಲ್ಲಿ ಆಲ್ಮೋಸ್ಟ್ 200% ರ್ಯಾಲಿ ಹೋಗಿದೆ ಸ್ಟಾಕ್. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 107%, 1 ಇಯರ್ ಅಲ್ಲಿ 200% ಹೋಗಿರುವಂತಹ ಸ್ಟಾಕ್. ಸೊ ಹಾಗಾಗಿ ನಮ್ಗೆ ಇಲ್ಲಿ 107% ಕಂಡು ಬರ್ತಾ ಇದೆ. ಇಲ್ಲ ಅಂತಂದ್ರೆ ಮೇ ಬಿ ನೆಗೆಟಿವ್ ಆಗಿ ಇರ್ತಾ ಇತ್ತು ಈ ಕಂಪನಿಯ ಪರ್ಫಾರ್ಮೆನ್ಸ್. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ನಾವೀಗ ತಾನೇ ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನ ನೋಡುವಾಗ ಅಬ್ಸರ್ವ್ ಮಾಡಿದ್ವಿ. ಸೊ ಇಲ್ಲಿ ನೋಡಬಹುದು 2008 ಹೈ 179-180 ರೇಂಜ್ ಅಲ್ಲಿ ಇದ್ದಂತದ್ದು. ಸೊ ಈಗ ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗ್ತಾ ಇದೆ ಸ್ಟಾಕ್. ಈಗಲೂ ಕೂಡ ಪೀಕ್ ಅಲ್ಲಿದೆ. ಇಂತಹ ಸಮಯದಲ್ಲೂ ಕೂಡ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹಲವಾರು ಕಾರಣಗಳು ಕೂಡ ಇರುತ್ತೆ, ಅದನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಕೂಡ. ಸೊ ನೀವು ಒಂದ್ಸಲ ಇವರ ಟ್ವಿಟರ್ ಪೇಜ್ಗೆ ವಿಸಿಟ್ ಮಾಡಿ ತಿಳ್ಕೊಳ್ಬಹುದು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಚಾರಗಳನ್ನ. ಅದ್ರ ನಂತರ ಡಿಸಿಷನ್ ತಗೊಳ್ಬಹುದು. ಖಂಡಿತ ನಾನಂತೂ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಥವಾ ಟ್ರೇಡಿಂಗ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ. ಆಕ್ಚುಲಿ ಇದು ಟ್ರೇಡಿಂಗ್ ಅನ್ನೋಕ್ಕಾಗೋದಿಲ್ಲ, 3 ಮಂತ್ಸ್ ಟೈಮ್ ಫ್ರೇಮ್ ಇರೋದ್ರಿಂದ ಪೊಸಿಷನಲ್ ಟ್ರೇಡ್ ಅಂತ ಕರಿಬಹುದು ಈ ತರದ ಇನ್ವೆಸ್ಟ್ಮೆಂಟ್ ಅನ್ನ. ಸೊ ನೀವು ಇಂಟ್ರೆಸ್ಟೆಡ್ ಇದೀರಿ ಅಂತಂದ್ರೆ ಬೇಕಾದ್ರೆ ಈ ಸ್ಟಾಕ್ ಬಗ್ಗೆ ಸ್ಟಡಿ ಮಾಡಬಹುದು, ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಹಾಗೆ ಇವರು ಟಾರ್ಗೆಟ್ ಅನ್ನ ಕೊಟ್ಟರು ಅಂದ ತಕ್ಷಣ 100% ಸಕ್ಸಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪಾಗುತ್ತೆ. ಯಾಕಂದ್ರೆ ಅವರು ಕೂಡ ಹಲವಾರು ಎಕ್ಸ್ಪರ್ಟ್ಸ್ ಗಳ ಒಪಿನಿಯನ್ಗಳಾಗಿರುತ್ತೆ ಇದೆಲ್ಲ ಕೂಡ. ಅದನ್ನ ಅಚೀವ್ ಮಾಡಬಹುದು ಅವರ ಟಾರ್ಗೆಟ್ ಅನ್ನ, ಅಥವಾ ಅಚೀವ್ ಮಾಡದೆ ಕೂಡ ಇರಬಹುದು. ಎರಡೂ ರೀತಿಯ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆದ್ರೆ ನಾವು ಸ್ಟಡಿ ಮಾಡಿ ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ನಾವು ಒಂದಷ್ಟು ರಿಸ್ಕ್ ಅನ್ನ ಅವಾಯ್ಡ್ ಮಾಡಬಹುದು, ರಿವಾರ್ಡ್ ಅನ್ನ ಗಳಿಸಲಿಕ್ಕೆ ಪ್ರಯತ್ನ ಪಡಬಹುದು. ಸೊ ಸ್ಟಾಪ್ ಲಾಸ್ ಕೂಡ ಕೊಟ್ಟಿದ್ದಾರೆ, ಎಲ್ಲಾನು ಕೂಡ ನೀವು ಫಾಲೋ ಮಾಡೋ ಅಂತ ಪ್ರಯತ್ನ ಮಾಡಿ. ಅದ್ರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಅನ್ನ ತಗೊಳ್ಳಿ. ಖಂಡಿತ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ, ನಾನಂತೂ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್. ಬಟ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಿ ಆಗಾಗ ಅನ್ನೋ ಕಾರಣಕ್ಕೆ ಇದನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಹಾಗೆ ಕೆಲವರು ಬರೀ 13% ಅಂತ ಕೂಡ ಇಗ್ನೋರ್ ಮಾಡಬಹುದು. ಶಾರ್ಟ್ ಟರ್ಮ್ ಅಲ್ಲಿ 100% 200% ಎಲ್ಲ ಸಿಗೋದಿಲ್ಲ. ಇನ್ ಕೇಸ್ ಯಾವಾಗ್ಲಾದ್ರೂ ಒಂದ್ಸಲ ಸಿಕ್ಕ್ರೆ ಅದು ಲಾಟ್ರಿ, ಆ ತರದ ಟೈಮ್ ಅಲ್ಲಿ ಎಂಜಾಯ್ ಮಾಡ್ಬೇಕಷ್ಟೇ. ಬಟ್ ಪ್ರತಿ ಸಲ ಆ ತರದ ಅಪರ್ಚುನಿಟಿ ಸಿಗೋದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರ್ಲಿ. ಸರಿ ಗೆಳೆಯರೆ, ಈ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾವುದು ಬೆಟರ್ ಅಂತ ನಿಮ್ಗನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.